ನಾವ್ಯಾರ್ಗೂ ಕಮ್ಮಿ ಇಲ್ಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರು ನಡೆದಾಡೋದಕ್ಕೆ ಅಯ್ಯ ಅಪ್ಪ ಅಂತ ನರಳುವ ಪರಿಸ್ಥಿತಿಯಲ್ಲಿ ಇದ್ರು. ಆದರೆ ಈಗ ಚಿಕಿತ್ಸೆಯಿಂದ ಗುಣಮುಖವಾಗಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲರಂತೆ ಓಡಾಡ್ತಾರೆ. ಜೊತೆಗೆ ಫ್ಯಾಷನ್ ಶೋದಲ್ಲಿ ಯುವಕ ಯುವತಿಯಂತೆ ರ್ಯಾಂಪ್ ವಾಕ್ ಮಾಡಿದ್ರು. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ನವ ಜೋಡಿಗಳಂತೆ ರ್ಯಾಂಪ್ ವಾಕ್ ಮಾಡ್ತಿರೋ ಹಿರಿಯ ದಂಪತಿ, ಮ್ಯೂಸಿಕ್ಗೆ ತಕ್ಕಂತೆ ಹೆಜ್ಜೆ ಹಾಕ್ತಿರುವ ಹಿರಿಯ ಜೀವಿಗಳು. ಇನ್ನು ಇಲ್ಲಿ ನೋಡಿ, ಕಾಲಿಗೆ ಶಸ್ತ್ರಚಿಕಿತ್ಸೆ ಆದರೂ ಯೋಗ ಪ್ರದರ್ಶನ ಮಾಡಿದ ಸಂಧಿವಾತ ರೋಗಿ. ಬೆಂಗಳೂರಿನಲ್ಲಿ ನಡೆದ ವಿಶ್ವ ಆರ್ಥ್ರೈಟಿಸ್ ಡೇ ಕಾರ್ಯಕ್ರಮದಲ್ಲಿ ಕಂಡುಬಂದ ದೃಶ್ಯಗಳು. ಬೆಂಗಳೂರಿನ ಸಕ್ರಾ ಆಸ್ಪತ್ರೆ ಮೂಳೆ ಸವೆತದಿಂದ ಕಂಗೆಟ್ಟ ವೃದ್ಧರನ್ನ ಶಸ್ತ್ರಚಿಕಿತ್ಸೆಯ ನಂತರ ಮೊದಲಿನಂತೆ ಹೆಜ್ಜೆ ಇಡುವಂತೆ ಮಾಡಿದೆ. ಅಷ್ಟೇ ಅಲ್ಲದೆ ಅವರಲ್ಲಿ ಹೆಚ್ಚಿನ ಉತ್ಸಾಹ ತುಂಬಲು ರ್ಯಾಂಪ್ ವಾಕ್ ಆಯೋಜಿಸಿದ್ರು. ವಿಶ್ವ ಆರ್ಥ್ರೈಟಿಸ್ ಅಥವಾ ಸಂಧಿವಾತ ದಿನಾಚರಣೆ ಅಕ್ಟೋಬರ್ 12 ತಾರೀಕು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದರ ಅಂಗವಾಗಿ ನಮ್ಮ ಸಕ್ರ ಹಾಸ್ಪಿಟ್ಲಿಂದ ಯಾರ್ಯಾದರೂ ಮಂಡಿ ಮರಿ ಜೋಡಣೆ ಅಥವಾ ಹಿಪ್ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡಿದ್ರು, ಯಾರ್ಯಾರು ತುಂಬ ಸಫರ್ ಮಾಡ್ತಿದ್ರು ಮೊದಲು, ಯಾರ್ಯಾರು ಆಪರೇಷನ್ಗೆ ಹೆದರ್ತಾ ಇದ್ರು, ಅವರೆಲ್ಲರೂ ಆಪರೇಷನ್ ಆಗಿ ಸಕ್ಸಸ್ ಆಗಿರೋ ಪೇಷೆಂಟ್ಗೆ ಒಂದು ಸಣ್ಣ ಮೀಡಿಯಾ ಕರೆದು ಒಂದು ಅವೇರ್ನೆಸ್ ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನ್ ಸಲುವಾಗಿ ಇದು ಒಂದು ಸಣ್ಣ ಫ್ಯಾಷನ್ ಶೋ ಅರೇಂಜ್ ಮಾಡಲಾಗಿತ್ತು. 10-12% ಜನಕ್ಕೆ ಆರ್ಥ್ರೈಟಿಸ್ ಇರುತ್ತೆ, ಸರಿ ಸುಮಾರು 60 ವರ್ಷ ಆದಮೇಲೆ. ಹಂಗಂತ 10-12 ವರ್ಷ ಹನ್ನೆರಡು ಪರ್ಸೆಂಟ್ ಆರ್ಥ್ರೈಟಿಸ್ ಇರೋರಿಗೆಲ್ಲರಿಗೂ ಆಪರೇಷನ್ ಬೇಕು ಅಂತಲ್ಲ, ಎಕ್ಸ್ರೇ ಮಾಡಿ ನೋಡಿ ಅವ್ರಿಗೆ ಎಷ್ಟು ಮಂಡಿ ಸೌದಿದೆ ಅಂತ ಗೊತ್ತಾಗಿ ಅವ್ರ ಕ್ವಾಲಿಟಿ ಆಫ್ ಲೈಫ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅದ್ರ ಸಲುವಾಗಿ ಯಾರಿಗೆ ಆಪರೇಷನ್ ಬೇಕು ಯಾರಿಗೆ ಸೊ 10%ಅಲ್ಲಿ 1-2% ಮಾತ್ರ ಆರ್ಥ್ರೈಟಿಸ್ಗೆ ಆಪರೇಷನ್ ಬೇಕಾಗುತ್ತೆ. ರೆಸ್ಟ್ 8% ಫಿಸಿಯೋಥೆರಪಿ ಅದರಿಂದ ಮಾಡ್ಕೋಬೋದು. ಆಪರೇಷನ್ ಬೇಕಾದರೆ ನಮ್ಮ ವಿನೂತನವಾಗಿ ಕಂಪ್ಯೂಟರ್ ಅಸಿಸ್ಟೆಡ್ ನೀ ರಿಪ್ಲೇಸ್ಮೆಂಟ್ ಆಪರೇಷನ್ ನಾವು ಮಾಡಿಕೊಡ್ತೀವಿ. ಅದರಲ್ಲಿ ಅಡ್ವಾಂಟೇಜ್ ಜಾಸ್ತಿ ಇದೆ. ಸಣ್ಣ ಇನ್ಸಿಷನ್, ಸಣ್ಣದೇ ಚಿಕ್ಕ ಇನ್ಸಿಷನ್ ಇರುತ್ತೆ, ಮಸಲ್ ಡ್ಯಾಮೇಜ್ ಭಾಳ ಕಮ್ಮಿ ಇರುತ್ತೆ, ಅದರ ಜೊತೆಗೆ ರಕ್ತಸ್ರಾವನು ಭಾಳ ಕಮ್ಮಿ ಇರುತ್ತೆ. ಸೊ ಫಿಸಿಯೋಥೆರಪಿ ಪೋಸ್ಟ್ ರಿಕವರಿ ತುಂಬ ಫಾಸ್ಟ್ ಇರುತ್ತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂಧಿವಾತ ರೋಗಿಗಳು ರ್ಯಾಂಪ್ ವಾಕ್ ಮಾಡಿ ತಮ್ಮ ಸ್ಫೂರ್ತಿ ಕುಗ್ಗಿಲ್ಲ ಅಂತ ಸಾಬೀತುಪಡಿಸಿದರು. ಒಂದು ವರ್ಷದಿಂದ ಮಾರ್ಚ್ 8 ಸಕ್ರಾ ವರ್ಲ್ಡ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಚಂದ್ರಶೇಖರ್ ನೇತೃತ್ವದಲ್ಲಿ ನನ್ನ 2 ಕಾಲಿನ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡಿದ್ದೀನಿ. 1 ವರ್ಷದಿಂದ ಬಹಳ ಜೀವನ ಸುಗಮವಾಗಿ ನಡೀತಾ ಇದೆ. ಅದಕ್ಕೆ ಮುಂಚೆ ಭಾಳ ಕಷ್ಟಪಟ್ಟಿದ್ದೆ ನಾನು. ಡಾಕ್ಟ್ರು ನನಗೆ ಟಿವಿನಲ್ಲಿ ನೋಡಿದ ಮೇಲೆ ನಾನು ಅವ್ರ ಹತ್ರ ಹೋಗಿ 4 ದಿವಸದಲ್ಲೇ ನಾನು ಅಡ್ಮಿಟ್ ಆಗಿ ಆಪರೇಷನ್ ಮಾಡಿಸ್ಕೊಂಡೆ. ಮನೆಯವ್ರಿಗೆಲ್ಲ ಭಾಳ ನನ್ನಿಂದ ಕಷ್ಟ ಆಗ್ತಾಯಿತ್ತು. ಇವತ್ತು ನನ್ನ ಸ್ನೇಹಿತರು, ನನ್ನ ರಿಲೇಟಿವ್ಸು, ನನ್ನ ಹಸ್ಬೆಂಡ್, ನನ್ನ ಮಕ್ಕಳು ಪ್ರತಿಯೊಬ್ಬರಿಗೂ ಖುಷಿಯಾಗಿದೆ. ನಾನು ನಡಿಯೋಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ನಾನು 8th ಕ್ರಾಸ್ಗೆ ಇವತ್ತು ನನಗೆ ಅಳು ಬರೋಲ್ಲ, ಭಾಳ ಖುಷಿಯಾಗಿದ್ದೀನಿ. 8th ಕ್ರಾಸ್ ಮಲ್ಲೇಶ್ವರಕ್ಕೆ ಹೋಗ್ಬೇಕಾದ್ರೆ ಆಟೋ ಡ್ರೈವರ್ ನನಗೆ ಬಂದು ಮೇಲೆ ಸಾಮಾನು ತಂದುಕೊಟ್ಟು ಆಟೋಲೇ ಕೂತು ಎಲ್ಲ ಕೆಲಸ ಮಾಡಿಸ್ಕೋತಾ ಇದ್ದೆ ನಾನು. ಅವತ್ತಿನ ದಿವಸ ನನಗೀಗ ಮತ್ತೆ ನಾನು ನೆನೆಸ್ಕೊಳ್ಳೋದಿಲ್ಲ. ಯಾಕೆಂದರೆ ಇವತ್ತು ಖುಷಿಯಾಗಿದ್ದೀನಿ, ಈ ಮೂಮೆಂಟಲ್ಲಿ ಬರೀ ಒಳ್ಳೆಯದೇ ಮಾತಾಡ್ತೀನಿ. ನನ್ನ ಥರನೇ ಮುಂದಕ್ಕೆ ಎಲ್ಲರಿಗೂ ಯಾರು ನೋವಿದೆಯೋ ಯಾರೂ ಹಿಂದೆ ತೊಡಿಬೇಡಿ, ಏನೂ ಆಗೋದಿಲ್ಲ, ನನ್ನ ಥರನೇ ನೀವು ಎಲ್ಲ ಚೆನ್ನಾಗಿರ್ತೀರ. ಇನ್ನು ಇವರ ರ್ಯಾಂಪ್ ವಾಕ್ ನೋಡಿದ ಪ್ರೇಕ್ಷಕರು ಬೆರಗಾಗಿದ್ರು. ನೋಡಿದವರು ಎಲ್ಲರೂ ಕೂಡ ಅಬ್ಬ, ವಯಸ್ಸಾದರೂ ಎಷ್ಟು ಗಟ್ಟಿಯಾಗಿದ್ದಾರೆ ಅನಿಸ್ತಿತ್ತು. ಹಿರಿಯ ದಂಪತಿಗಳ ರ್ಯಾಂಪ್ ವಾಕ್ ನೋಡಿದ್ರಿ. ರ್ಯಾಂಪ್ ವಾಕ್ ಜೊತೆಗೆ ಮ್ಯೂಸಿಕ್ಗೆ ತಕ್ಕಂತೆ ಡಾನ್ಸ್ ಕೂಡ ಮಾಡಿದ್ರು. ಅಷ್ಟೇ ಅಲ್ಲ, ವಯಸ್ಸು 80 ದಾಟಿದ್ರೂ ಯುವಕರಂತೆ ವೇದಿಕೆಯಲ್ಲಿ ಯೋಗ ಮಾಡಿದ್ರು. ಅದರ ಝಲಕ್ ನೋಡೋಣ, ಬನ್ನಿ. ಇವರು 81 ವರ್ಷದ ಶ್ರೀನಿವಾಸ್. ಸಂಧಿವಾತದಿಂದ ತಮ್ಮ 2 ಕಾಲುಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಿದ್ರು. ಆದರೂ ನನಗೆ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಭಯವಿಲ್ಲದೆ ಸರಳವಾಗಿ ಆರೋಗ್ಯವಂತರಂತೆ ವೇದಿಕೆ ಮೇಲೆ ಯೋಗ ಪ್ರದರ್ಶನ ಮಾಡಿದರು.
ಇವರ ಯೋಗ ಇತರೆ ರೋಗಿಗಳಿಗೆ ಪ್ರೇರಣೆಯಾಗಿದ್ದು ಮಾತ್ರ ಸುಳ್ಳಲ್ಲ. ಸರ್ಜರಿ ಮಾಡಿದ್ರೆ ತಿರುಗು ಏನಾಗುತ್ತೋ ಅಂತಂದ್ಬಿಟ್ಟು ಆ ಇದರಿಂದ ನಾನೇನು ಮಾಡಿದೆ ಫಸ್ಟು ಒಂದು ಕಾಲ್ ಮಾಡಿಸ್ಕೊಂಡು ನೋಡೋಣ ಅಂತಂದ್ಬಿಟ್ಟು ಫಸ್ಟು ಒಂದು ಮಾಡಿ ಸರ್ ಅಂತ ಹೇಳಿದೆ. ಯಾವುದು ನನಗೆ ತುಂಬ ಡಿಫೆಕ್ಟ್ ಆಗಿತ್ತು ಆ ಕಾಲ್ನ ಮಾಡಿದ್ದೆ ಅದು ಲೆಫ್ಟ್ ಕಾಲು ತುಂಬ ಪ್ರಾಬ್ಲಮ್ ಆಗಿತ್ತು, ಅದು ಒಂಥರ ನಡೆಯುವ ಹಿಡ್ಕೊಳ್ತಾ ಇತ್ತು. ಆವಾಗ ನಾನು ಹೇಳಿದೆ ಇದು ಮೊದಲು ಲೆಫ್ಟದ್ದು ಮಾಡಿ ಸರ್ ಆಮೇಲೆ ನೋಡೋಣ ಹೇಗೆ ಅಂತಂದರು. ಅವರು ಮಾಡಿದ ಮೇಲೆ ನನಗೇನಾಯಿತು ಅಂತಂದರೆ ಈಗ ಎರಡು ಕಾಲ್ ಮಾಡಿದ್ರು ಒಂಥರ ಯಾಕೆಂದರೆ ಒಂದು ಕಾಲ್ ಮಾಡಿಸಿದ್ದು ಇನ್ನೊಂದು ಕಾಲ್ ಮಾಡ್ತಿದ್ರೆ ಬ್ಯಾಲೆನ್ಸ್ ಬರೋಲ್ಲ ನಮಗೆ. ಸೊ ಆವಾಗ ಅಂದ್ಕೊಂಡೆ ಯಾಕೆಂತಂದರೆ ಒಂದೇ ಸಲ ಎರಡು ಮಾಡಿದ್ರೆ ತುಂಬ ವೀಕ್ ಆಗಿಬಿಡ್ತೀನಿ ಅಂತ ಅಂದ್ಕೊಂಡ್ಬಿಟ್ಟು ಏನು ಮಾಡಿದೆ ಒಂದು ತಿಂಗಳಾದ್ಮೇಲೆ ಮಾಡಿ ಸರ್ ಅಂತಂದೆ. ಆಮೇಲೆ ಒಂದು ತಿಂಗಳಾದ್ಮೇಲೆ ಮಾಡಿದ ತಕ್ಷಣ ಎರಡು ಕಾಲು ಒಂಥರ ಬ್ಯಾಲೆನ್ಸ್ ಸಿಕ್ತು. ಆವಾಗ ಏನಾಯಿತು ಅಂತಂದರೆ ಇನ್ನು ಒಂದು ವಾರದಲ್ಲೇ ನನಗೆ ಫಸ್ಟ್ ಕ್ಲಾಸ್ ನಡೆಯೋದು, ಅದು ಎಷ್ಟು ಬೇಕಾದ ಸ್ಪೀಡ್ ನಡಿಬೋದು, ಅದನ್ನು ಇದು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ಬೋದು, ಎಲ್ಲ ಮಾಡ್ಬೋದು ಅಂತಂದ್ಬಿಟ್ಟು ಗೊತ್ತಾಯಿತು. ಅವಾಗ ಒಂದೊಂದಾಗಿ ನಾನು ಯಾವುದು ಯೋಗನ ಬಿಟ್ಟಿದ್ನೋ ಒಂದೊಂದಾಗಿ ಮಾಡೋಕ್ಕೆ ಶುರು ಮಾಡಿದೆ. ವೃದ್ಧರಲ್ಲಿ ಹೆಚ್ಚಾಗಿ ಕಂಡುಬರುವ ಮೂಳೆ ಜಾಯಿಂಟ್ ಪೇನ್ ಜೀವನವನ್ನ ನರಕ ಮಾಡಿಬಿಡುತ್ತೆ. ಆದರೆ ಇತ್ತೀಚೆಗೆ ಮಹಿಳೆಯರು ಹಾಗೂ ಮಧ್ಯ ವಯಸ್ಸಿನವರಿಗೂ ಕಾಡ್ತಿದೆ. ಕೆಲವರು ಆಪರೇಷನ್ಗೆ ಹೆದರಿ ಸುಮ್ಮನಾಗ್ತಾರೆ, ಆದರೆ ಇವರು ಮಾತ್ರ ವೈದ್ಯರನ್ನ ಸಂಪರ್ಕಿಸಿ ಆತ್ಮವಿಶ್ವಾಸದಿಂದ ಚಿಕಿತ್ಸೆ ಪಡೆದು ಜೀವನೋತ್ಸಾಹವನ್ನ ಮರಳಿ ಪಡೆದಿದ್ದಾರೆ. ಅಲ್ಲದೆ ಇಳಿ ವಯಸ್ಸಿನಲ್ಲೂ ಯುವಕ ಯುವತಿಯಂತೆ ಡಾನ್ಸ್ ಮಾಡಿದರು. ಇನ್ನು ಸಂಧಿವಾತ ತೊಂದರೆಗಳಿಂದ ಮುಕ್ತಗೊಂಡವರು ತಮ್ಮ ಅನುಭವಗಳನ್ನ ಹಂಚಿಕೊಂಡ್ರು. ನಾನು 3 ವರ್ಷದಿಂದ ತೊಡೆ ಮುರ್ಕೊಂಡಿದ್ದೆ. ತೊಡೆ ಮುರ್ಕೊಂಡಿದ್ರೆ ಒಂದು ಕಾಲು ತುಂಡಾಗಿ ಹೋಯಿತು, ಇನ್ನೊಂದು ಕಾಲು ಮಾಮೂಲಿ ಇತ್ತು. 2 ವರ್ಷ ಕೋಲುಕೊಂಡೇ ನಡೀತಾ ಇದ್ದೆ. ಮನೆಯಲ್ಲಿ ಊಟ ಮಾಡಿ ಕೈ ತೊಳ್ಕೊಳ್ಳೋಕ್ಕೂ ನನಗೆ ಕೋಲು ಬೇಕಾಗ್ತಾ ಇತ್ತು ನನಗೆ ಅಂತ ಇದನ್ನ ಒಂದು ಸರ್ತಿ ಡಾಕ್ಟರ್ ಚಂದ್ರಶೇಖರನ್ನ ನೋಡಿಬಿಟ್ಟು ಒಂದು ಸಂದರ್ಭದಲ್ಲಿ ನೀವು ಯಾಕೆ ಆಪರೇಷನ್ ಮಾಡಿಸ್ಕೊಳ್ಬಾರ್ದು, ರೀಪ್ಲೇಸ್ಮೆಂಟ್ ಮಾಡ್ಬೋದಲ್ಲ ತೊಡೆನ ಮತ್ತೆ ಅಂತಂದ್ರು. ನಾನು ಆಗೋದಿಲ್ಲ ಅಂತಂದ್ಬಿಟ್ಟು ಅವರಂದರು ನೀವೊಂದು ಬಂದು ನನ್ನ ಹತ್ರಕ್ಕೆ ಬಂದೇ ಬರ್ತೀರ ನೋಡ್ತಾ ಇರಿ ಅಂತಂತ. 1 ವರ್ಷದ ಮೇಲೆ ನಾನೇ ಅವ್ರನ್ನ ಹುಡ್ಕೊಂಡು ಹೋಗಿ ಸರ್ ದಯವಿಟ್ಟು ನನ್ನ ಕಾಲನ್ನ ಉದ್ದ ಮಾಡೋಕ್ಕಾಗತ್ತಾ ಅಂದೆ. ಮಾಡ್ತೀನಿ ಅಂತಂದರು. ಅವ್ರು ಸಕ್ಕರೆ ಹೋಗಿ ಸೇರಿಕೊಂಡೆ ಮಾಡಿದ್ರು. ಈಗ ವಾಕಿಂಗ್ ಸ್ಟಿಕ್ ಎಲ್ಲ ಬಿಟ್ಟು 1 ದಿವಸಕ್ಕೆ 3 ಕಿಲೋಮೀಟ್ರ್ ನಡೀತಾ ಇದ್ದೀನಿ. ಬೆಳಗ್ಗೆ 1 ಕಿಲೋಮೀಟ್ರು, ಸಾಯಂಕಾಲ 2 ಕಿಲೋಮೀಟ್ರು. ಮೋಸ್ಟ್ ಕಂಫರ್ಟಬಲಿ. ಚಂದ್ರಶೇಖರ್ ಅವರಿಗೆ ಎಷ್ಟೊಂದು ಕೃತಜ್ಞ ಆಗಿರಬೇಕು ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ದೇವರು ಅವರನ್ನ ಸಕ್ಕರೆ ಹಾಸ್ಪಿಟಲ್ನ ಚೆನ್ನಾಗಿದೆ. ಆಪರೇಷನ್ ಆಗಿದ್ರೂ ರೋಗಿಗಳು ಕುಣಿದು ಕುಪ್ಪಳಿಸಿ ತಮ್ಮ ಜೀವನೋತ್ಸಾಹ ಕುಗ್ಗಿಲ್ಲ ಅಂತ ತೋರಿಸಿದ್ರು. ಈ ಉತ್ಸಾಹ ತುಂಬಿದ ತಮ್ಮ ನೆಚ್ಚಿನ ಸರ್ಜನ್ ಡಾಕ್ಟರ್ ಚಂದ್ರಶೇಖರ್ಗೆ ಅಭಿನಂದನೆ ಹೇಳಿದ್ರು. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ಅನಿಲ್ ಜೊತೆ ಗಿರಿ ದಯಾಸನ್, ಸುವರ್ಣ ನ್ಯೂಸ್. ತೀರಾ ನಡೆಯೋದಕ್ಕೆ ಆಗದೇ ಇದ್ರೂ, ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಚಿಕಿತ್ಸೆಯ ನಂತರ ತೀರಾ ಕುಣಿದು ಕುಪ್ಪಳಿಸುವ ಮಟ್ಟಿಗೆ ಯುವಕರನ್ನು ನಾಚಿಸುವಂತೆ ಈ ವಯೋವೃದ್ಧರು ತಮ್ಮ ಜೀವನವನ್ನು ಸಾರ್ಥಕಪಡಿಸಿದ್ದಾರೆ. ಇದರ ಜೊತೆಗೆ ಇನ್ನೂ ಒಂದಷ್ಟು ದಿನಗಳ ಕಾಲ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲದೆ ಆರಾಮಾಗಿ ವಾಕ್ ಮಾಡಬಹುದು, ಡಾನ್ಸ್ ಮಾಡಬಹುದು ಅನ್ನೋದನ್ನು ಕೂಡ ಇವರು ತೋರಿಸಿಕೊಟ್ಟಿದ್ದಾರೆ. ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.